ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರ. ಹಿಂದೂ ಧರ್ಮದಲ್ಲಿ ತಾಳಿಗೆ ಒಂದು ಮಹತ್ತರವಾದ ಸ್ಥಾನ ಇದೆ. ತಾಳಿ ಅಂತ ಅಂದ್ರೆ ಮಂಗಳ ಸೂತ್ರ. ಮಂಗಳ ಸೂತ್ರವನ್ನ ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ಮದುವೆಯ ನಂತರ ತನ್ನ ಕೊರಳಿನಲ್ಲಿ ಧರಿಸ್ತಾರೆ. ಮಂಗಳ ಸೂತ್ರಕ್ಕೆ ಒಂದು ಪಾವಿತ್ರ್ಯತೆ ಅನ್ನೋದು ಇದೆ. ಪರಮ ಪವಿತ್ರೆಯಾದ ಪತ್ನಿಗೆ ಮಂಗಳ ಸೂತ್ರವನ್ನ ಧರಿಸ್ತಾನೆ ಪರಮಶಿವ. ಪರಮಶಿವ ಮೊದಲು ತನ್ನ ಪತ್ನಿ ಗೌರಿಗೆ ಮಂಗಳ ಸೂತ್ರವನ್ನ ಕಟ್ಟಿದ ಅಂತ ನಾವು ನಮ್ಮ ಪುರಾಣಗಳಲ್ಲಿ ಕೇಳಿದ್ದೀವಿ. ಇದೇ ರೀತಿ ನಾವು ಸಹ ಜನರು ಸಹ ಮದುವೆಯ ಸಂದರ್ಭದಲ್ಲಿ ಮಂಗಳ ಸೂತ್ರವನ್ನ ಕರಿಮಣಿಯ ಸರವನ್ನ ಮದುವೆಯ ಸಮಯದಲ್ಲಿ ವರ ವಧುವಿಗೆ ಧರಿಸ್ತಾರೆ. ಇದರ ಪ್ರತೀಕ ಏನಪ್ಪಾ ಅಂತ ಅಂದ್ರೆ, ಏಳು ಏಳು ಜನ್ಮಗಳಲ್ಲೂ ಸಹ ನಾನು ನಿನ್ನ ಜೊತೆಗೆ ಇರ್ತೀನಿ, ಈ ಬಂಧ ನಮಗೆ ಗಟ್ಟಿಯಾಗಿ ಇರಲಿ, ಈ ಬಂಧ ನಮ್ಮಿಬ್ಬರ ಸಂಬಂಧವನ್ನ ಗಟ್ಟಿಯನ್ನಾಗಿ ಮಾಡಲಿ, ಈ ಕರಿಮಣಿಯ ಸರ ನಮ್ಮಿಬ್ಬರ ಸಂಬಂಧವನ್ನ ಸೂಚಿಸುತ್ತೆ ಅಂತ ಹೇಳ್ತಾ ಕರಿಮಣಿಯನ್ನ ಮಂಗಳ ಸೂತ್ರವನ್ನ ತನ್ನ ಪತ್ನಿಗೆ ಕಟ್ತಾನೆ. ಮಂಗಳ ಸೂತ್ರ ಅಂತಂದ್ರೆ ಮಂಗಳಕರವಾದ ಸೂತ್ರ, ಮಂಗಳದ ಬಂಧ, ನಮ್ಮಿಬ್ಬರ ನಡುವಿನ ಅನುಬಂಧ ಅನ್ನುವ ಹೇಳುವ ರೀತಿ ಮಂಗಳ ಸೂತ್ರವನ್ನ ಕಟ್ತಾರೆ. ಈ ಮಂಗಳ ಸೂತ್ರದಲ್ಲಿ ತಾಳಿ, ಕರಿಮಣಿ ಮತ್ತು ಹವಳವನ್ನ ಹಾಕಿ ಮಂಗಳ ಸೂತ್ರವನ್ನ ಕಟ್ಟಲಾಗತ್ತೆ. ಹಾಗಾದ್ರೆ ಈ ಮಂಗಳ ಸೂತ್ರದಲ್ಲಿ ಕರಿಮಣಿಯನ್ನ ಯಾಕೆ ಇಡ್ತಾರೆ, ಹವಳವನ್ನ ಯಾಕೆ ಹೀರಿಸಲಾಗತ್ತೆ ಮತ್ತು ತಾಳಿಯನ್ನ ಚಿನ್ನದಲ್ಲಿ ಏಕೆ ಮಾಡಲಾಗುತ್ತೆ ಅಂತ ನಿಮಗೆ ಗೊತ್ತಾ? ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಸಂಸ್ಕೃತಿಯಲ್ಲಿ ತಾಳಿಗೆ ಬಹಳಷ್ಟು ಮಹತ್ವವಿದೆ. ತಾಳಿಯನ್ನ ಚಿನ್ನದಲ್ಲೇ ಮಾಡಿಸಲಾಗುತ್ತೆ. ಯಾಕೆ ಅಂತ ಅಂದ್ರೆ ಇದು ಒಡವೆಗಳಲ್ಲೇ ಅತಿ ಶ್ರೇಷ್ಠವಾದ ಒಡವೆ. ಒಬ್ಬ ಪತಿ ತನ್ನ ಪತ್ನಿಗೆ ಯಾವುದೇ ಒಡವೆಯನ್ನ ಕೊಡಿಸಲು ಸಾಧ್ಯವಾಗದೇ ಇದ್ರೂ ಸಹ ಒಡವೆಗಳಲ್ಲೇ ಬಹಳಷ್ಟು ಪವಿತ್ರವಾದ, ಬಹಳಷ್ಟು ಮಹತ್ವವನ್ನ ಹೊಂದಿರತಕ್ಕಂತ ತಾಳಿಯನ್ನ ಕೊಡಿಸಿ ಕೊಡಿಸ್ತಾನೆ. ಆದ ಕಾರಣ ಅದನ್ನ ಬಂಗಾರದಲ್ಲಿ ಮಾಡಲಾಗತ್ತೆ. ಇನ್ನು ಕರಿಮಣಿಯನ್ನ ಏಕೆ ಹಾಕಲಾಗತ್ತೆ ಅಂತ ಅಂದ್ರೆ, ಕರಿಮಣಿಯಲ್ಲಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂತ ಉಷ್ಣಾಂಶವನ್ನ ತಡೀತಕ್ಕಂತ ಅಂಶ ಇದೆ. ಜೊತೆಗೆ ನಿಮ್ಮ ಎದೆಯ ಮೇಲೆ ಕರಿಮಣಿ ಸರ ಇರೋದ್ರಿಂದ ಅದು ನಿಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂತ ಅಧಿಕ ಉಷ್ಣಾಂಶವನ್ನ ತಡೆಯುತ್ತೆ. ಅದರಲ್ಲೂ ಮುಖ್ಯವಾಗಿ ಹಾಲುಣಿಸ್ತಕ್ಕಂತ ತಾಯಂದಿರಿಗೆ ಇದು ಬಹಳಷ್ಟು ಉಪಕಾರಿ. ಕರಿಮಣಿ ಸರ ತಮ್ಮ ಎದೆಯ ಮೇಲೆ ಇದ್ರೆ ಅದು ಎದೆಯ ಹಾಲು ಕೆಡದ ರೀತಿ ನೋಡ್ಕೊಳ್ಳುತ್ತೆ. ಯಾವುದೇ ರೀತಿಯಾದ ಉಷ್ಣಾಂಶ ಅತಿ ಹೆಚ್ಚಾಗದೇ ಇರುವ ರೀತಿ ತಡೆದು ಹಾಲು ಕೆಡದೇ ಇರುವ ರೀತಿ ನೋಡಿಕೊಂಡು ಮಗುವಿಗೆ ಸಂಪೂರ್ಣವಾಗಿ ಹಾಲು ಬಹಳಷ್ಟು ಶುದ್ಧವಾಗಿ ದೊರೆಯಲಿ ಅನ್ನೋ ಪ್ರಕಾರ ಕರಿಮಣಿ ಸರವನ್ನ ಸ್ತ್ರೀಯರಿಗೆ, ಮುಖ್ಯವಾಗಿ ಮದುವೆಯಾದ ಸ್ತ್ರೀಯರಿಗೆ ಧರಿಸಲು ಹೇಳ್ತಾರೆ. ಜೊತೆಗೆ ಕರಿಮಣಿ ಸರವನ್ನ ಯಾಕೆ ಧರಿಸಲಾಗುತ್ತೆ ಅಂತ ಅಂದ್ರೆ, ಕರಿಮಣಿಯಲ್ಲಿ ಬಹಳಷ್ಟು ಋಣಾತ್ಮಕತೆ ಹೆಚ್ಚಾಗಿರೋದ್ರಿಂದ ಅದು ಕೆಟ್ಟ ಶಕ್ತಿ ನಮ್ಮ ದೇಹದ ಒಳಗಡೆ ಸೇರದೇ ಇರುವ ರೀತಿ ತಡೆಯುತ್ತೆ. ಋಣಾತ್ಮಕತೆಯನ್ನ ಆಕರ್ಷಿಸುತ್ತೆ. ಎಲ್ಲಾ ಕೆಟ್ಟ ನಿಮ್ಗೆ ಯಾರಾದ್ರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ರು ಅಂತ ಅಂದ್ರೆ ಅದು ಈ ಕರಿಮಣಿ ಸರವನ್ನ ಆಕರ್ಷಣೆ ಮಾಡಿಕೊಳ್ಳುತ್ತೆ. ಅದು ನಿಮಗೆ ತಗಲದ ರೀತಿ ನೋಡ್ಕೊಳ್ಳುತ್ತೆ. ಜೊತೆಗೆ ವಧುವಿನ ಒಳ್ಳೆಯ ಕ್ಷಣಗಳನ್ನ ಹಾಳು ಮಾಡದ ರೀತಿ, ಜೊತೆಗೆ ವಧುವಿನ ಮನೆಯವರನ್ನ ಕ್ಷೇಮವಾಗಿ ನೋಡ್ಕೊಳ್ಳುತ್ತೆ ಈ ಕರಿಮಣಿ ಸರ. ಇಷ್ಟೆಲ್ಲ ಪ್ರಾಮುಖ್ಯತೆ ಇರತಕ್ಕಂತ ಕರಿಮಣಿ ಸರವನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹ ಹಾಕೊಳ್ಳೇಬೇಕು. ಇದು ನಮ್ಮ ಹೆಮ್ಮೆ ಅಂತನೂ ಸಹ ಹೇಳಬಹುದು. ಆದ್ದರಿಂದ ಈ ಕರಿಮಣಿ ಸರದ ಮಹತ್ವ ಬಹಳಷ್ಟು ಮುಖ್ಯ. ದೇವಾನು ದೇವತೆಗಳು ಸಹ ತಾಳಿಯನ್ನ ಹಾಕೊಳ್ತಾರೆ, ಕರಿಮಣಿಯ ಸರವನ್ನ ಹಾಕೊಳ್ತಾರೆ. ಇನ್ನು ಹುಲುಮಾನವರಾದ ನಾವು ಅದನ್ನ ನಿರ್ಲಕ್ಷಿಸೋದು ಬಹಳಷ್ಟು ತಪ್ಪು. ಆದ ಕಾರಣ ನೀವೇನಾದ್ರೂ ಈ ತಪ್ಪನ್ನ ಮಾಡ್ತಾ ಇದ್ದೀರಾ, ತಾಳಿ ತೆಗೆದಿಟ್ಟು ಓಡಾಡ್ತಾ ಇದ್ದೀರಾ ಅಂತ ಅಂದ್ರೆ ತಪ್ಪು. ಆ ತಪ್ಪನ್ನ ಮತ್ತೆ ಇನ್ನೆಂದೂ ಮಾಡಬೇಡಿ. ಆ ತಾಳಿಯನ್ನ ಸದಾಕಾಲ ನಿಮ್ಮ ಎದೆಯ ಮೇಲೆ ಇರುವ ರೀತಿ ನೋಡ್ಕೊಳ್ಳಿ. ಇದು ಮುಖ್ಯವಾಗಿ ಹೆಣ್ಮಕ್ಳಿಗೆ ಬಹಳಷ್ಟು ಒಳ್ಳೆಯದು. ನಿಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ಅದನ್ನ ತಡೆಯೋದಕ್ಕೋಸ್ಕರ ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಸಹ ಬಹಳಷ್ಟು ಒಳ್ಳೆಯದು. ಆದ ಕಾರಣ ಕರಿಮಣಿ ಸರವನ್ನ ಸದಾಕಾಲ ನಿಮ್ಮ ಮೇಲೆ ಇರುವ ರೀತಿ, ನಿಮ್ಮ ಕೊರಳಲ್ಲಿ ಇರುವ ರೀತಿ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದೆ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.